ಆನೆ ಮಾನವ ಸಂಘರ್ಷಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸುವ ಬಗ್ಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ನೀಡಿದ್ದ ಭರವಸೆ ಈಡೇರಿಸಲು ಅಹರ್ನಿಶಿ ಪ್ರಯತ್ನಗಳು ನಡೆಯುತ್ತಿವೆ. ಈ ನಿಟ್ಟಿನಲ್ಲಿ ಕೇರಳ, ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ಜಂಟಿ ಸಂವಾದ ಏರ್ಪಡಿಸಲಾಗಿತ್ತು. ಈ ಸಂವಾದದ ಫಲಶ್ರುತಿ ಎಂಬಂತೆ ಆನೆ ಮಾನವ ಸಂಘರ್ಷಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಸುದೀರ್ಘ ಯೋಜನೆಯ ಮೊದಲ ಹಂತ ಯಶಸ್ವಿಯಾಗಿದೆ ಎಂದು ರಾಜ್ಯ ಕಾಂಗ್ರೆಸ್ ವಕ್ತಾರ ಸಂಕೇತ್ ಪೋಯ್ಯ ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದ್ದಾರೆ. ಮುಖ್ಯವಾಗಿ ನೀಲಗಿರಿ ಬಯೋಸ್ಪಿಯರ್ ಪ್ರದೇಶದಿಂದ ಹೊರಬರುವ ಆನೆಗಳಿಂದ ಸಮಸ್ಯೆ ಉದ್ಭವವಾಗಿದೆ. ಅಂಥ ಆನೆಗಳು ಕಳೆದ ಒಂದು ದಶಕದಲ್ಲಿ ಕಾಫಿ ತೋಟಗಳಲ್ಲಿ ಬೀಡುಬಿಟ್ಟು ಜನವಸತಿ ಮತ್ತು ಕೃಷಿ ಪ್ರದೇಶಕ್ಕೆ ಕಂಟಕವಾಗಿವೆ. ಇವುಗಳನ್ನು ಪುನರ್ವಸತಿ ಮಾಡುವುದರೊಂದಿಗೆ ವನ್ಯಪ್ರಾಣಿಗಳು ಹೊರಹೋಗದಂತೆ ನೀಲಗಿರಿ ಬಯೋಸ್ಪಿಯರ್ ಪ್ರದೇಶಕ್ಕೆ ಬಂದೋಬಸ್ತ್ ಕಲ್ಪಿಸಬೇಕಿದೆ. ಇದು ಸುದೀರ್ಘಕಾಲೀನ ಯೋಜನೆಯಾಗಿರುವುದರಿಂದ ಮೂರು ರಾಜ್ಯಗಳ ಎಲ್ಲ ಸಾರ್ವಜನಿಕರು, ಸಂಘ ಸಂಸ್ಥೆಗಳು, ಚುನಾಯಿತ ಪ್ರತಿನಿಧಿಗಳು ಒಂದಾಗಿ ಮುಂದಡಿ ಇಡಬೇಕಿದೆ. ಇದರ ಭಾಗವಾಗಿ ಮೂರು ರಾಜ್ಯಗಳ ಜಂಟಿ ಸಂವಾದ ನಡೆದಿದ್ದು ಅನೇಕ ಉಪಯುಕ್ತ ಸಲಹೆಗಳು ಬಂದಿವೆ ಎಂದು ಸಂಕೇತ್ ಪೋಯ ಹೇಳಿದರು. ಸರ್ಕಾರದ ಆರಂಭಿಕ ದಿನಗಳಿಂದಲೇ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಸಿಎಂ ಮತ್ತು ಅರಣ್ಯ ಸಚಿವರೊಂದಿಗೆ ಈ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಿದ್ದು ಅರಣ್ಯ ಸಚಿವರನ್ನು ಖುದ್ದಾಗಿ ಕೊಡಗಿಗೆ ಕರೆಸಿ ಪರಿಸ್ಥಿತಿಯ ಗಂಭೀರತೆ ಅರಿಯುವಂತೆ ಮಾಡಿದ್ದರು. ಎರಡು ಮೂರು ದಶಕಗಳಿಂದಲೂ ಜ್ವಲಂತವಾಗಿರುವ ಈ ಸಮಸ್ಯೆ ಪರಿಹಾರಕ್ಕೆ ವೈಜ್ಞಾನಿಕ ಸವಾಲುಗಳಿವೆ. ಈ ನಿಟ್ಟಿನಲ್ಲಿ ಮೂರು ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರದ ಸಹಕಾರ ಅಗತ್ಯ ಎಂದರು. ಈಗ ಮೊನ್ನೆ ಏನು ಈ ಆಗಸ್ಟ್ 12 ತಾರೀಕು ಏನು ವಿಶ್ವ ಆನೆ ದಿನ ಆಚರಣೆ ಆಗ್ತದೆ. ಆ ವಿಶ್ವ ಆನೆ ದಿನ ಆಚರಣೆಯ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಅರಣ್ಯ ಇಲಾಖೆ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ಜಿ ಕೆ ವೇಕೆ ಆವರಣದಲ್ಲಿ ಬೆಂಗಳೂರಲ್ಲಿ ಹಮ್ಮಿಕೊಳ್ತದೆ. ಅದೇನಂತ ಹೇಳಿದ್ರೆ ಆನೆ ಮತ್ತು ಮಾನವನ ಸಂಘರ್ಷಕ್ಕೆ ವೈಜ್ಞಾನಿಕವಾಗಿ ಪರಿಹಾರ ಹೇಗೆ ಕಂಡುಕೊಳ್ಳಬಹುದು ಅಂತಕ್ಕಂಥ ಒಂದು ವಿಚಾರದಲ್ಲಿ ಒಂದು ವಿಚಾರ ಸಂಕೀರ್ಣವನ್ನು ಒಂದು ಏರ್ಪಾಡು ಮಾಡಿದಂಥ ಸಂದರ್ಭದಲ್ಲಿ ಎಎಸ್ ಪೊನ್ನಣ್ಣನವರು ಇದಕ್ಕೆ ವಿಶೇಷ ಆಸಕ್ತಿಯನ್ನು, ಯಾಕಂದರೆ ಅವರು ಕಾನೂನು ಸಲಹೆಗಾರರಾಗಿದ್ದಾರೆ ಮುಖ್ಯಮಂತ್ರಿಗೆ, ಅತ್ಯಂತ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸುತ್ತಾರೆ ಅವರು. ಈ ರಾಜ್ಯದ ಜನರ ಸಮಸ್ಯೆ ಇರ್ಬೋದು, ಈ ನೆಲದ ಸಮಸ್ಯೆ ಇರ್ಬೋದು, ಭಾಷೆ ಸಮಸ್ಯೆ ಇರ್ಬೋದು, ಇಂಥ ಎಲ್ಲ ವಿಚಾರಗಳಲ್ಲಿ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಅವರಿಗೆ ಇರ್ತಕ್ಕಂಥ ಕಾನೂನಿನ ಪಾಂಡಿತ್ಯದ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಅವರ ಅನುಭವವನ್ನು ದಾರಿ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮುಖ್ಯ ಭೂಮಿಕೆ ಈ ಆನೆ ಮತ್ತು ಮಾನವನ ಸಂಘರ್ಷ, ವನ್ಯಜೀವಿ ಮಾನವನ ಸಂಘರ್ಷದ ವಿಚಾರಗಳು ಕೂಡ ಈ ತೊಡಕುಗಳು ಏನಿದೆ ಅದನ್ನು ನಿವಾರಣೆ ಮಾಡೋದಕ್ಕೆ, ಈ ತಾಂತ್ರಿಕ ತೊಡಕುಗಳೇನಿದೆ ನಿವಾರಣೆ ಮಾಡೋದಕ್ಕೆ ಈ ವಿಚಾರ ಏನು ಈ ವಿಚಾರ ಹಂಚ್ಕೊಳ್ತಕ್ಕಂಥ ಒಂದು ಆ ವೇದಿಕೆ ಸೃಷ್ಟಿಯಾಯಿತು. ಅದರ ಹಿಂದೆ ಇರ್ತಕ್ಕಂಥ ಶಕ್ತಿ ಎಎಸ್ ಪೊನ್ನಣ್ಣನವರು ಆ ಮೊದಲನೇ ಹೆಜ್ಜೆಯನ್ನು ಅವರು ಏನಿಟ್ಟಿದ್ದಾರೆ, ಈ ಮೂರು ರಾಜ್ಯಗಳು ಏನು ಆ ವಿಚಾರ ಸಂಕೀರ್ಣದಲ್ಲಿ ಅಲ್ಲಿ ನಡೆದಂತಹ ಸಂವಾದದಲ್ಲಿ ಮೂರು ಈ ಕರ್ನಾಟಕ ರಾಜ್ಯದ, ಕೇರಳ ರಾಜ್ಯದ ಮತ್ತು ತಮಿಳುನಾಡು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಪಾಲ್ಗೊಂಡರು. ಅದೇ ಅಲ್ಲದೆ ತೆಲಂಗಾಣ ರಾಜ್ಯದ ಮತ್ತು ಜಾರ್ಖಂಡ್ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅದರಲ್ಲಿ ಪಾಲ್ಗೊಂಡರು. ಈ ರಾಜ್ಯಗಳ ಹಿರಿಯ ಅಧಿಕಾರಿಗಳು ಮತ್ತು ತಜ್ಞರು ಪಾಲ್ಗೊಂಡಿದ್ದಾರೆ. ಇದೇ ಅಲ್ಲದೆ 26 ರಾಜ್ಯಗಳ ತಜ್ಞರುಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದ ತಜ್ಞರುಗಳು ಮತ್ತು 11 ದೇಶಗಳಿಂದ ತಜ್ಞರು ಇದರಲ್ಲಿ ಪಾಲ್ಗೊಂಡರು. ಇದರಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾತ್ರ ಅಲ್ಲ, ಇದರಲ್ಲಿ ರೈತರು ಮತ್ತು ಅರಣ್ಯ ಪ್ರದೇಶದ ಸುತ್ತಮುತ್ತಲು ಇರ್ತಕ್ಕಂತಹ ಸಾರ್ವಜನಿಕರು, ರೈತ ಸಂಘದ ಪ್ರತಿನಿಧಿಗಳು ಮತ್ತು ಈ ವನ್ಯಜೀವಿಗೆ ಸಂಬಂಧಪಟ್ಟಂತೆ ಸಂರಕ್ಷಣೆ ಜವಾಬ್ದಾರಿ ಹೊತ್ತುಕೊಂಡಂಥ ಸಂಘಟನೆಗಳು ಮತ್ತು ಈ ಸಂಘರ್ಷದ ವಿಚಾರದಲ್ಲಿ ಹೋರಾಟ ಮಾಡತಕ್ಕಂತಹ ಸಂಘಟನೆಗಳು ಎಲ್ಲ ಸೇರಿ ಅಲ್ಲಿ ಏನು ಒಂದು ಸಂವಾದ ನಡೀತು. ಅದಕ್ಕೆ ಮೂಲ ಕಾರಣ ಮತ್ತು ಅದಕ್ಕೆ ವಿಶೇಷವಾದಂತಹ ಆಸಕ್ತಿಯನ್ನು ಎಎಸ್ ಪೊನ್ನಣ್ಣನವರು ವಹಿಸಿಕೊಂಡು ಈ ಮೊದಲನೆಯ ಹೆಜ್ಜೆಯನ್ನು ಸರಿಯಾದಂತಹ ರೀತಿಯಲ್ಲಿ ಅವರು ಮೊದಲನೆಯ ಹೆಜ್ಜೆ
ಕೊಡಗಿನಲ್ಲಿ ಉಪಟಳ ನೀಡುತ್ತಿರುವ ಆನೆಗಳ ಪುನರ್ವಸತಿಗೆ ಸೂಕ್ಷ್ಮ ಕಾರ್ಯಯೋಜನೆ ಬೇಕಿದೆ. ಈ ನಿಟ್ಟಿನಲ್ಲಿ ವನ್ಯಜೀವಿ ಮಂಡಳಿಗೆ ಆಯ್ಕೆಯಾಗಿರುವ ತಮಗೆ ಜವಾಬ್ದಾರಿ ನೀಡಲಾಗಿದೆ. ಮೊದಲ ಹಂತವಾಗಿ ವಿರಾಜಪೇಟೆ ಸಮೀಪದ ಪಾಲಂಗಾಲದಲ್ಲಿ ಜನರನ್ನು ಒಗ್ಗೂಡಿಸಿ ಸುದೀರ್ಘ ಚರ್ಚೆ ನಡೆಸಲಾಗಿದೆ ಎಂದು ಸಂಕೇತ್ ಹೇಳಿದರು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸಂಕೇತ್ ಪೂವಯ್ಯ, ಕ್ಷೇತ್ರದ ಸಂಸದರು ಕೂಡ ಈ ಯೋಜನೆಗೆ ಬೆಂಬಲ ನೀಡಬೇಕೆಂದು ಕೋರಿದರು.